ಸ್ನೇಹಿತ ಮುಳುಗ್ತಾ ಇದ್ದಂತೆ ಗೆಳೆಯರೆಲ್ಲ ವಿಡಿಯೋ ಮಾಡಿದಂತ ಒಂದು ಘಟನೆ ನಡೆದಿದೆ. ಇಲ್ಲಿ ಓರ್ವ ವ್ಯಕ್ತಿ ಈಜೋದಕ್ಕೆ ಅಂತ ನೀರಿಗೆ ಹಾರಿರ್ತಾರೆ, ಆದ್ರೆ ಆ ವ್ಯಕ್ತಿ ಆದ್ರೆ ದುರಂತ ಅಂದ್ರೆ ಕಣ್ಣು ಮುಂದೆ ಸ್ನೇಹಿತ ಸಾಯ್ತಾ ಇದ್ರು ಕೂಡ ಇನ್ನುಳಿದಂತ ಯುವಕರಿಗೆ ಬದುಕಿಸೋದಕ್ಕೆ ಆಗ್ಲಿಲ್ಲ. ಯುವಕ ನೀರಿನಲ್ಲಿ ಮುಳುಗಿ ಸಾಯುವಂತ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದು ಕಲಬುರಗಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತ ಒಂದು ಹೃದಯ ವಿದ್ರಾವಕ ಘಟನೆ. ರಾಣೆ ಶಫೀರ್ ದರ್ಗಾ ಬಳಿಯ ಕಲ್ಲು ಕ್ವಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜಾಫರ್ ಅನ್ನುವಂತ ಹುಡುಗ 22 ವರ್ಷ ಪ್ರಾಯದವರು ಇವರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿ ನಗರದ ಮಿಜುಗುರಿ ಬಡಾವಣೆಯ ನಿವಾಸಿ ಜಾಫರ್. ದುರಂತ ಅಂದ್ರೆ ನಿನ್ನೆ ಸಂಜೆ ಸ್ನೇಹಿತರೊಂದಿಗೆ ಈಜೋದಕ್ಕೆ ಅಂತ ತೆರಳಿರ್ತಾರೆ ಜಾಫರ್. ಕ್ವಾರಿ ನೀರಿನಲ್ಲಿ ಈಜಾಡ್ತಾ ನೀರಿನಲ್ಲಿ ಮುಳುಗೋದಕ್ಕೆ ಆರಂಭ ಆಗ್ಬಿಡ್ತಾರೆ. ಈಜಾಡಿ ಸುಸ್ತಾದಂತ ಹಿನ್ನೆಲೆಯಲ್ಲಿ ದಡ ಮುಟ್ಟೋದಕ್ಕೆ ಜಾಫರ್ ಪರದಾಡ್ತಾರೆ. ಈಜಾಡಿ ಮೇಲ್ ಬರ್ತಾನೆ ಅಂತ ಸ್ನೇಹಿತರು ಅಂದ್ಕೊಂಡಿರ್ತಾರೆ, ಆದ್ರೆ ದಡಕ್ಕೆ ಬರ್ತಾ ಇದ್ದ ಹಾಗೆ ನೀರಿನಲ್ಲಿ ಜಾಫರ್ ಮುಳುಗೋದಕ್ಕೆ ಆರಂಭಿಸ್ತಾರೆ. ಆದ್ರೆ ಉಳಿದಂತ ಸ್ನೇಹಿತರು ಬಹುಶಃ ಜಾಫರ್ ಅವರನ್ನ ರಕ್ಷಿಸಬಹುದಿತ್ತು ಅಂತಾನು ಕೂಡ ಕೇಳಿ ಬರ್ತಾ ಇದೆ. ಆ ವಿಡಿಯೋ ನೋಡೋಣ, ಗೊತ್ತಾಗುತ್ತೆ ಆಗ ಏನಾಗಿತ್ತು ಏನು ಎತ್ತ ಅಂತ. ಬಟ್ ಅವರು ಬದುಕಿಸೋದಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ವಿಡಿಯೋ ಮಾಡ್ತಾ ಇದ್ದು ಜಾಫರ್ ಸಾಯೋದಕ್ಕೆ ಕಾರಣ ಆಗ್ಬಿಟ್ರು ಅನ್ನುವಂತ ರೀತಿಯಲ್ಲೂ ಕೂಡ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ನೋಡ್ತಾ ಇದೀವಲ್ಲ ಇಲ್ಲಿ ಈ ವಿಡಿಯೋವನ್ನ ಗಮನಿಸೋಣ ಬನ್ನಿ. ಮೊದಲಿಗೆ ಇದು ನಡೆದಂತ ಘಟನೆ. ಬಹುಶಃ ದೃಶ್ಯ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಹುಡುಗರಿಗೆ ಆತ ಮುಳುಗ್ತಾ ಇದ್ದಿದ್ದು ಗೊತ್ತೇ ಆಗಿಲ್ವಾ, ಆ ಸೀರಿಯಸ್ನೆಸ್ ಗೊತ್ತಾಗಿಲ್ವಾ ಅಂತ ಅನ್ಸುತ್ತೆ. ಯಾಕತ್ತಾದ್ರೆ ಆ ಹುಡುಗ ಅಂದ್ರೆ ಜಾಫರ್ ಈಜ್ಕೊಳ್ತಾ ದಡ ತನಕ ಬರ್ತಾನೆ, ಆನಂತರಲ್ಲಿ ಆತ ಮುಳುಗ್ತಾ ಇರೋದು ಸ್ಪಷ್ಟವಾಗುತ್ತೆ. 2-3 ಬಾರಿ ಆತ ಆ ಪಕ್ಕಕ್ಕಿದ್ದಂತ ಹುಡುಗನ ಮುಂದೆನೆ ಮುಳುಗ್ತಾನೆ. ಆದ್ರೆ ಆ ವ್ಯಕ್ತಿ ನೋಡಿದ್ರೆ ಏ ಜಾಫರ್ ಏನಾಯ್ತು ಮುಳುಗ್ತೀಯೇನೋ ಆ ತರ ಮಾತನಾಡ್ತಾ ಇದ್ದ ಹೊರತು ಬದುಕಿಸೋದಕ್ಕೆ ಒಂದು ಪ್ರಯತ್ನನೂ ಕೂಡ ಮಾಡಲಿಲ್ಲ. ಅದೇ ಇಲ್ಲಿ ಜಾಫರ್ ಸಾವಿಗೆ ಕಾರಣ ಆಯಿತು ಅಂತಲೂ ಕೂಡ ನಮ್ಗೆ ಈ ದೃಶ್ಯ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದರಲ್ಲೂ ಆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಂಥ ಇನ್ನೊಬ್ಬ ಹುಡುಗ ಅದು ನಮ್ಗೆ ಆತನ ಮುಖ ಸಹಜವಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ. ಬಟ್ ಆತ ಎಂತೂ ಸ್ವಲ್ಪ ಕೂಕೊಂಡಿದ್ರಾದರೂ ಅಲ್ಲಿ ಅಕ್ಕಪಕ್ಕ ಬಟ್ಟೆ ಒಗಿತಾ ಇದ್ರು ಮಹಿಳೆಯರು, ಏನೋ ಒಂದು ವಸ್ತ್ರನಾದರೂ ಅವನ ಕೈ ಕೊಟ್ಟು ಎಳೆಯುವಂಥ ಪ್ರಯತ್ನ ಮಾಡ್ಬೋದಿತ್ತು, ಅದು ಸರಿಯಾಗಿ ಮಾಡದೆ ಇರೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹುಡುಗರು ಬೇಜವಾಬ್ದಾರಿತನಕ್ಕೆ ಜಾಫರ್ ಇಲ್ಲಿ ಮೃತಪಟ್ಟಿದ್ದಾನೆ ಅನ್ನೋದು ದೃಶ್ಯ ನೋಡಿದಂಥ ಸಂದರ್ಭದಲ್ಲಿ ಅನಿಸ್ತಾ ಇದೆ. ನಮ್ಮ ಜೊತೆಗೆ ಜಾಫರ್ ರಿಲೇಟಿವ್ ಆಗಿರುವಂತ ಇನಾಮುದ್ದೀನ್ ಅಂತ ಅವರು ಸಂಪರ್ಕದಲ್ಲಿದ್ದಾರೆ. ಇನಾಮುದ್ದೀನ್ ಅವರೇ, ಅಲ್ಲಿ ಅಕ್ಕಪಕ್ಕ ಇದ್ದ ಹುಡುಗರು ರಕ್ಷಿಸಬಹುದಿತ್ತು, ಏನು ಆ ತರ ಸಹಾಯನೇ ಮಾಡ್ಲಿಲ್ಲ ಅಲ್ಲ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಅವರು ಅಕ್ಕಪಕ್ಕ ಇದ್ದ ಹುಡುಗರು ರಕ್ಷಿಸಬಹುದಿತ್ತು, ಆ ತರ ಏನು ಪ್ರಯತ್ನ ಮಾಡದೆ ಇದ್ದಂಗೆ ಅನ್ಸ್ತು. ಆ ನಂತರ ಕೇಳಿದ್ರ ನೀವು ಯಾಕಿಂಗ್ ಮಾಡಿದ್ರಿ ಅಂತ ಏನಾಗಿದ್ದಲ್ಲಿ? ಅಲ್ಪ ಸ್ವಲ್ಪ ಆಯ್ತು, ಹಿಂದಿ ಎಲ್ಲ ಹೇಳಿ ಏನಾಗಿದ್ದು ಅಂತ ಹೇಳಿ ಘಟನೆ ಬಗ್ಗೆ. ಓ ಬಚ್ಚಾ ತೀರ್ನೆ ಗಿಲಿ ಗಯಾ ತಾ ಸಬ್ ಪಾನಿ ಮೇ ತೀರ್ನೆ ಗಯಾ ತಾ ಅಂದರ್ ಸಿಲೀಫ್ ಹೋಗೋ ಅಂದರ್ ಹೀ ಚಲಾ ಗಯಾ. ಹಲೋ, ಹಾ ಕೇಳಿಸ್ತಾ ಇದೆ, ಹೇಳಿ ಸರ್, ಹೇಳಿ ಹೇಳಿ. ವೈ ಬಚ್ಚೆ ಗಯತೆ ಗದ್ದೆ ದೋನೊ ತೀರ್ನೆ ಗಯಾ ಸೇ ಓ ಅಂದರ್ ಹಾತ್ ಪಕಡ್ನೆ ಗಯಾ ಹಾತ್ ಸಿಲೀಫ್ ಹೋಗೋ ಅಂದರ್ ಗಯಾ. ಹಾ ಆಯಾ ನೇ ಅಂದರ್ ಹೀ ಅಂದರ್ ಹೀ ಡುಬಾ ಕೋಈ ಬಚಾ ನೇ ಉಸ್ಕೋ. ವೋ ಬಚ್ಚಾ ಥಾ ವೋ ಭೀ ಛೋಟಾ ಹೈ, ಉನ್ಹೋ ಖಾಲಿ ಉಪರ್ ಸೇ ಹಾತ್ ಬತಾಯಾ. ಹಾ
वो हाथ पकड़ा नहीं, उन जरा झुकिया नहीं बच्चा, वो भी बच्चा हिम्मत खा को क्या है, खाली ऐसा हाथ पकड़ को हाथ दे बोला अंदर ही गया वो पानी में, हाँ, ठीक है ठीक है ठीक है ठीक है। एकदम पानी में गया सब अंदर ही। ಜಸ್ಟ್ ಆಲ್ ಏನ ಮುದರೆ ಮಾತನಾಡ್ತೀನಿ ನಾನು ನಿಮ್ಮ ಜೊತೆಗೆ, ನಾವು ಪ್ರತಿನಿಧಿ ಸಂಜಯ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್ ಅಲ್ಲಿ ಇನಾಮುದ್ದೀನ್ ಅಂತ ಅವ್ರ ಜೊತೆ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು, ಬಟ್ ಅವ್ರಿಗೆ ಕನ್ನಡ ಸ್ಪಷ್ಟವಾಗಿ ಬರೋದಿಲ್ಲ. ಬಟ್ ಆಗಿದ್ದ ಘಟನೆ ಇಬ್ರು ಹುಡುಗರು ರಕ್ಷಿಸ್ಬೋದಿತ್ತು ಅಂತ ಕಾಣಿಸುತ್ತಲ್ವಾ ಸಂಜಯ್? ನಿಜ ಮಹಂತೇಶ್, ನಿನ್ನೆ ಸಾಯಂಕಾಲ ಈ ಘಟನೆ ಕಲಬುರಗಿ ನಗರದ ಹೊರವಲ್ಲಿರತಕ್ಕಂತ ರಾಣೇಶ್ವರ ದರ್ಗಾ ಅಂತಿದೆ, ದರ್ಗಾ ಸಮೀಪ ಈ ಕಲ್ಲು ಕ್ವಾರಿಗಳಿದಾವೆ. ಆ ಕಲ್ಲು ಕ್ವಾರಿಯಲ್ಲಿದ್ದಂತ ನೀರಿನಲ್ಲಿ ಈ ಜಾಪಾರ್ ಮತ್ತು ಇನ್ನಿಬ್ಬರ ಸ್ನೇಹಿತರು ಈಜಾಡಲಿಕ್ಕೆ ಹೋಗಿದ್ರು. ಅದರಲ್ಲಿ ಜಾಪರ್ನೇ ದೊಡ್ಡವ, ನನಗೆ 22 ವರ್ಷ, ಇನ್ನು ಉಳಿದಂತವ್ರು ಇಬ್ರು ಕೂಡ ಬಾಲಕರು, ಅವರಿಗೆ 15 ರಿಂದ 16 ವರ್ಷ ಅಂತ ಹೇಳಕ್ರೆ. ಈ ಜಾಪರ್ನೇ ಅವರಿಬ್ಬರನ್ನು ಕೂಡ ಕೊಲ್ಲು ಕೊರಲಿನ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದ. ಸಾಕಷ್ಟು ಹೊತ್ತು ಅವರು ಈಜಾಡಿದ್ದಾರೆ. ಈಜಾಡಿದ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಹಿಳೆಯರು ಕೂಡ ಅವರಿಗೆ ಬೈದಾರೆ, ಇಲ್ಲಿ ಈಜಾಡಬೇಡಿ, ಸಾಕಷ್ಟು ಆಳಿದೆ, ನೀವು ಮುಳುಗ್ತೀರ ಅಂತ ಹೇಳಿ ಬೈದ್ರು ಕೂಡ ಆ ಮಹಿಳೆಯರ ಮಾತನ್ನ ಇವ್ರು ಕೂಡ ಗಂಭೀರವಾಗಿ ತಲೆ ಕೊಚ್ಚಿಕೊಂಡಿಲ್ಲ. ಹೀಗಾಗಿ ಒಂದ್ ರೀತಿಯಿಂದ ಆ ನೀರಲ್ಲಿ ಮೋಜು ಮಸ್ತಿ ಮಾಡ್ತಿದ್ರೆ, ನದಿಯಲ್ಲಿ ಟೈ ಹೊಡೆಯೋದು, ಆ ಟೈ ಹೊಡೆಯೋದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು, ಹೀಗೆ ಅನೇಕ ಹೊತ್ತು ಮಾಡಿದ್ದಾರೆ. ಆದ್ರೆ ನಂತರ ಜಾಪರ್ ಮತ್ತೊಮ್ಮೆ ಟೈ ಹೊಡೆದು ನೀರಲ್ಲಿ ಬಿದ್ದಿದ್ದಾನೆ. ಬಿದ್ದ ನಂತರ ಆತ ದಂಡೆಗೆ ಬಂದು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಆತನಿಗೆ ಆಗೋದಿಲ್ಲ. ಆದ್ರೆ ಸ್ನೇಹಿತರು ಕೂಡ ಇಲ್ಲೋ ಒಂದ್ ಕಡೆ ಸಾಕಷ್ಟು ಹೊತ್ತು ಈಜಾಡೋದ್ರಿಂದ ಈತ ಈತ ಈ ರೀತಿಯಾಗಿ ಮಾಡ್ತಾನೆ, ಮತ್ತೆ ಬರ್ತಾನೆ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿದ್ದಾರೆ. ಸ್ವಲ್ಪ ಕೈ ಕೊಟ್ಟಿದ್ರು ಕೂಡ ಆತ ಹೊರಬರ್ಲಿಕ್ಕೆ ಸಾಧ್ಯತೆ ಇತ್ತು. ಆದ್ರೆ ಆತನ ಆ ಸ್ನೇಹಿತರು ಆ ಸಮಯ ಪ್ರಜ್ಞೆಯನ್ನ ಮರಿಲಿಲ್ವ, ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯ ಮಾಡಿದ್ರು, ಅಥವಾ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಾವು ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗ್ತಲ್ಲ. ಬಾಲಕರು ಹೇಳೋ ಪ್ರಕಾರ ಏನಂತಂದ್ರೆ, ನಾವು ಆತ ಸಾಕಷ್ಟು ಈಜಾಡ್ತಾ ಇದ್ದ, ಈ ರೀತಿಯಾಗಿ ನಮ್ಮ ಜೊತೆ ಮೋಜು ಮಾಡ್ತಾ ಇದ್ದ, ಹೇಗೆ ಆತ ಹೊರಗಡೆ ಬರಬಹುದು ಅಂತ ನಾವು ಕಾಯ್ತಾ ಇದ್ವಿ. ಅದೇ ಕ್ಷಣಾರ್ಥದಲ್ಲಿ ಆತ ಮುಳುಗಿ ಸಾವನ್ನಪ್ಪಿದ ಅನ್ನೋ ಮಾತುಗಳನ್ನ ಆತನ ಸ್ನೇಹಿತರು ಇದೀಗ ಹೇಳ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಜಾಪರ್ನ ಕೊನೆಯ ಕ್ಷಣಗಳನ್ನ ಇನ್ನೊಬ್ಬ ಸ್ನೇಹಿತ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಅಂದ್ರೆ ಸ್ವಲ್ಪ ಅವರು ಅಂದ್ರೆ ಜಾಗರೂಕತೆಯನ್ನ ವಹಿಸಿದ್ರೆ ಜೊತೆ ಸ್ವಲ್ಪ ಅದ್ರಿಗೆ ಸಹಾಯ ಮಾಡಿದ್ರೆ ಅಂತ ಬದುಕುಳಿಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಅವರ ನಿರ್ಲಕ್ಷ್ಯದಿಂದಾಗಿ ಇದೀಗ 22 ವರ್ಷದ ಜಾಪರ್ ಅಂತ ಒಂದು ಯುವಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿತ್ತು. ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗಿ ಈ ರೀತಿಯಾದಂತ ಒಂದು ಅವಘಡವನ್ನ ತಂದುಕೊಂಡಿದ್ದಾರೆ. ಅಲ್ಲಿನ ಮಹಿಳೆಯರು ಸಾಕಷ್ಟು ಹೇಳಿದ್ದಾರೆ, ನೀರಲ್ಲಿ ಈಜಾಡಬೇಡಿ ಅಂತ ಹೇಳಿ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಕೂಡ ಅವರ ಮಾತಿಗೆ ಮಣೆ ಕೊಡದೆ ತಮ್ಮದೇ ಆದ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗಿ ಈ ರೀತಿಯಾಗಿ ಜಾಪರ್ ನೀರು ಪಾಲಾಗಿ ಸಾವನ್ನಪ್ಪಿರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸಂಜಯ್. ಅಂದ್ರೆ ಇಲ್ಲಿ ಹುಡುಗನನ್ನ ಬಹುಶಃ ರಕ್ಷಣೆ ಮಾಡೋದಕ್ಕೆ ಇನ್ನುಳಿದಂತ ಇಬ್ರು ಹುಡುಗರು ಏನಾದ್ರೂ ಹೋಗಿದ್ದಿದ್ರೆ ಬದುಕುಳಿತಿದ್ದ. ಬಟ್ ಆತನಿಗೆ ಇವರಿಬ್ರಿಗೆ ಏನಾರು ಈಜು ಬರದೇ ಇದ್ದು ನಾವು ಕೇಳ್ಪಡ್ತಾ ಇರ್ತೀವಿ, ಮುಳುಗುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಏನು ಹುಲ್ಕಡಿ ಸಿಕ್ಕಿದ್ರು ಕೂಡ ಬದುಕೋದಕ್ಕೆ ಆಸರೆ ಇರುತ್ತೆ. ಹಾಗೆ ಉಳಿದಂತ ರಕ್ಷಿಸೋಕು ಅಂತ ಸಂದರ್ಭ ಅವ್ರನ್ನೂ ಕೂಡ ಎಳ್ಕೊಂಡು ಒಳಗೆ ಹೋಗ್ಬೋದು ಅಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಇಲ್ಲೂ ಅದೇ ಥರದ ಅನಾಹುತನೂ ಆಗ್ಬಿಡ್ತಿತ್ತೋ ಏನೋ, ಬಟ್ ಅವ್ರು ಸ್ವಲ್ಪ ಸಮಯ ಪ್ರಜ್ಞೆ ಮೆರೆದು ಅಲ್ಲಿ ಅಕ್ಕಪಕ್ಕದಲ್ಲಿ ಮಹಿಳೆಯರು ಕೂಡ ಇದ್ರು, ಅಲ್ಲೇ ತೆಗೆದಿಟ್ಟಿದ್ದಂಥ ವಸ್ತುಗಳಿತ್ತು, ಅದೇನಾದರೂ ಆತನ ಕೈ ಕೊಟ್ಟು ಬದುಕಿಸುವಂಥ ಪ್ರಯತ್ನ ಮಾಡ್ಬೋದಿತ್ತು. ಬಟ್ ಆ ಸಂದರ್ಭದಲ್ಲಿ ಅವರಿಗೆ ಆ ಸಮಯ ಪ್ರಜ್ಞೆ ಗೊತ್ತು ಆಗಿ ಬರಲಿಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿ ಈ ಥರದ ಒಂದು ಅನಾಹುತ ಸಂಭವಿಸ್ಬಿಟ್ಟಿದೆ.